ಲಕ್ಷಕ್ಕಿಂತ ಹೆಚ್ಚಿನ ದುಡ್ಡು ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಬ್ಯಾಂಕ್ಗಳೇ ಸುರಕ್ಷತೆ ಕೊಡಕ್ಕಾಗಲ್ಲ. ಹಾಗಿದ್ರೆ ಹೆಚ್ಚಿನ ದುಡ್ಡು ಬ್ಯಾಂಕ್ ಅಲ್ಲಿ ಇಡಬೇಕು ಅಂತಂದ್ರೆ ನಾವು ಯಾರ ಹತ್ರ ಹೋಗ್ಬೇಕು? ಹಾಗಿದ್ರೆ ನಿಮ್ ಬಳಿ ಎಷ್ಟು ಬ್ಯಾಂಕ್ ಅಕೌಂಟ್ಗಳಿದೆ? ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದಕ್ಕಿಂತ ಮುಂಚೆ ನನ್ನ ಹಣ ಈ ಬ್ಯಾಂಕ್ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡ್ಲೇಬೇಕಾಗತ್ತೆ ಅಲ್ವಾ? ಹಾಗಿದ್ರೆ ಒಂದು ಬ್ಯಾಂಕ್ ಅಕೌಂಟ್ಗಳು ಮಾತ್ರ ಇರಬೇಕಾ ಅಥವಾ ನಿಮ್ ಬಳಿ ಎಷ್ಟು ಬ್ಯಾಂಕ್ ಅಕೌಂಟ್ಗಳು ಇದ್ರೆ ನಿಮ್ಗೆ ಸೇಫ್ ಆಗಿರುತ್ತೆ? ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ನ ಸಹ ನಾವು ಓಪನ್ ಮಾಡ್ಕೊಳ್ಬಹುದಾ? ಎಸ್, ಈ ವಿಡಿಯೋಲಿ ನಾ ನಿಮ್ಗೆ ಪ್ರತಿಯೊಂದನ್ನು ಕೂಡ ಡೀಟೇಲ್ಡ್ ಆಗಿ ತಿಳಿಸ್ತೀನಿ. ಅಂದ್ರೆ ನಿಮ್ ಬಳಿ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾ ಅಥವಾ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದಾ ಅಂತ. ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಚಂದನಾ ಗೌಡ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ಹಣಕಾಸು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಹಣಕಾಸಿನ ವ್ಯವಹಾರ ಮಾಡೋದು ಪ್ರತಿಯೊಬ್ಬರ ಮೇಲೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂತ ಒಂದು ಪ್ರಭಾವನ ಬೀರುತ್ತೆ. ನಾವು ಕಷ್ಟಪಟ್ಟು ದುಡ್ಡು ದುಡಿತೀವಿ ಅಂತಂದ್ರೆ ಅದನ್ನ ಮನೇಲೆ ಇಟ್ಕೊಳ್ಳೋದಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬ್ಯಾಂಕ್ ಮೊರೆ ಹೋಗ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಹಣನ ಬ್ಯಾಂಕ್ ಅಲ್ಲಿ ಸೇವ್ ಮಾಡ್ಕೊಳ್ಬಹುದು ಅಂತ. ಬ್ಯಾಂಕ್ ಅಕೌಂಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಒಂದು ವ್ಯಕ್ತಿ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಮಾತ್ರ ಇರಬಹುದಾ ಅಥವಾ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದಾ? ಬ್ಯಾಂಕ್ ಸಂಸ್ಥೆಯಲ್ಲಿ ಅತಿ ದೊಡ್ಡ ಕ್ರಾಂತಿ ಅಂತಂದ್ರೆ ಅದು ಪ್ರಧಾನ ಮಂತ್ರಿ ಜನ್ಧನ ಯೋಜನೆ. ನಮ್ಮ ದೇಶದಲ್ಲಿ ಸುಮಾರು ಜನ ಹತ್ರ ಇನ್ನು ಬ್ಯಾಂಕ್ ಅಕೌಂಟ್ಗಳೇ ಇಲ್ಲ. ಹಾಗೇನೆ ಬ್ಯಾಂಕ್ ಅಕೌಂಟ್ಗಳು ಇದ್ರೂ ಕೂಡ ಅವರ ಬ್ಯಾಲೆನ್ಸ್ ಜೀರೋ ಆಗಿರುತ್ತೆ. ಇನ್ನೂ ಸ್ವಲ್ಪ ಜನ ಬ್ಯಾಂಕ್ ಅಲ್ಲಿ ದುಡ್ಡಿಟ್ರೆ ನಾನು ಅದನ್ನ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಹಾಗೇನೆ ಅದಕ್ಕೆ ನನಗೆ ಸೇಫ್ಟಿ ಇರಲ್ಲ ಅಂತ ತುಂಬಾ ಜನ ಮನೇಲೇನೆ ಸಹ ದುಡ್ಡನ್ನ ಇಟ್ಕೊಳ್ತಾರೆ. ಮನೇಲಿ ದುಡ್ಡು ಇಟ್ಕೊಂಡ್ರು ಸೇಫ್ಟಿ ಇಲ್ಲ, ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಕೊಂಡ್ರು ಸೇಫ್ಟಿ ಇಲ್ಲ. ಹಾಗಿದ್ರೆ ನಮ್ಮ ದುಡ್ಡನ್ನ ನಾವು ಸುರಕ್ಷತೆ ಮಾಡ್ಕೊಳ್ಳೋದು ಹೇಗೆ? ಯಾವುದೇ ಒಂದು ವಿಷಯ ಆಗ್ಲಿ, 2024 ಅಲ್ಲಿ ಇದೀವಿ ಅಂತಂದ್ರೆ ನಮ್ಮ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇರಲೇಬೇಕು. ಅದು ನಮಗೆ ಸೇಫ್ಟಿ ತರತ್ತೆ. ಹಾಗೇನೆ ನಾವು ಏನೇ ಒಂದು ಮುಂದೆ ಕೆಲಸ ಮಾಡ್ತೀವಿ, ಫ್ಯೂಚರ್ ಸೇವಿಂಗ್ಸ್, ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಹೋದ್ರು ಕೂಡ ಬ್ಯಾಂಕ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇಲ್ಲಿರೋ ದೊಡ್ಡ ಸವಾಲ್ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ಗಳು ಇರಬೇಕು ಅಂತ. ಒಬ್ಬೊಬ್ಬರ ಹತ್ರ ಒಂದಿರತ್ತೆ, ಎರಡಿರತ್ತೆ, ನಾಲ್ಕಿರತ್ತೆ, 10 ಬ್ಯಾಂಕ್ ಅಕೌಂಟ್ಗಳವರೆಗೂ ಕೂಡ ಓಪನ್ ಮಾಡಿರ್ತಾರೆ. ನೋಡಿ, ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರ್ಬೋದು ಅಥವಾ 10 ಬ್ಯಾಂಕ್ ಅಕೌಂಟ್ ಇರ್ಬೋದು, ಆದ್ರೆ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ರತಿಯೊಂದು ಸಹ ನಿಂತಿರತ್ತೆ. ಹೋಗ್ತಾ ಹೋಗ್ತಾ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಒಂದು ಬ್ಯಾಂಕ್ ಅಕೌಂಟ್ ಇಂದ ಆಗುವಂತ ಅಡ್ವಾಂಟೇಜಸ್ ಏನು, ಹಾಗೆ 10 ಬ್ಯಾಂಕ್ ಅಕೌಂಟ್ಗಳಿದ್ರೆ ನಿಮ್ಗೆ ಆಗುವಂತ ಉಪಯೋಗ ಏನು, ಡಿಸ್ಅಡ್ವಾಂಟೇಜಸ್ ಏನು, ಪ್ರತಿಯೊಂದನ್ನು ಸಹ ಈ ವಿಡಿಯೋಲಿ ನೀವು ತಿಳ್ಕೊಳ್ತೀರಾ. ವಿಡಿಯೋನ ಕೊನೆ ತನಕ ತಪ್ಪದೆ ನೋಡ್ಬೇಕು. ಆಯ್ತಾ? ಈಗ ನೀವು XYZ ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಅಲ್ಲೊಂದು ನಿಮ್ಗೆ ಸ್ಯಾಲರಿ ಅಕೌಂಟ್ ಇರುತ್ತೆ, ಹಾಗೆ ನೀವು ಹೋಮ್ ಲೋನ್ ತೆಗೆದಿರ್ತೀರಾ ಅದರಲ್ಲೂ ಸಹ ನಿಮ್ಗೊಂದು ಅಕೌಂಟ್ ಇರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಬೇಕಾದಷ್ಟು ಇಲ್ಲೊಂದು ಅಲ್ಲೊಂದು ಅಕೌಂಟ್ಗಳನ್ನ ಓಪನ್ ಮಾಡಿರ್ತೀರಾ. ಅದರಲ್ಲಿ ಯಾವುದು ಕೂಡ ನೀವು ಮಿನಿಮಮ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡದೆ ಕ್ಲೋಸ್ ಮಾಡಕ್ಕೂ ಹೋಗದೆ ಹಾಗೆ ಬಿಟ್ಟಿರ್ತೀರಾ. ಇನ್ನು ಕೆಲವರು ಗೊತ್ತಿಲ್ಲದೆ ಬ್ಯಾಂಕ್ ಅಕೌಂಟ್ಗಳನ್ನ ಇಟ್ಕೊಳ್ತಾರೆ, ಆದ್ರೆ ಎಷ್ಟೋ ಜನಕ್ಕೆ ಈ ಸಮಸ್ಯೆ ಒಂದಿದೆ ಅಂತ ಗೊತ್ತಿರಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲ್ಲ. ನೋಡಿ, ನಿಮ್ಮ ಹೆಸರಲ್ಲಿ ಇಷ್ಟೇ ಬ್ಯಾಂಕ್ ಅಕೌಂಟ್ಗಳು ಇರಬೇಕು ಇರಬಾರ್ದು ಅನ್ನೋದು ಯಾವುದೇ ನಿಯಮ ಇಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಎಷ್ಟು ಬ್ಯಾಂಕ್ ಅಕೌಂಟ್ಗಳು ಸಹ ನಾವು ಮೇಂಟೈನ್ ಮಾಡ್ಬೋದು. ಆದರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಪ್ರತಿ ಬ್ಯಾಂಕಲ್ಲೂ ಸಹ ನಿಮಗೆ ಇಷ್ಟು ಚಾರ್ಜಸ್ ಅಂತ ಯಾವಾಗಲೂ ಅಪ್ಲೈ ಮಾಡ್ತಾನೆ ಇರ್ತಾರೆ. ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ನಮಗೆ ಒಂದು ಬ್ಯಾಲೆನ್ಸ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆದರೆ ನಮಗೆ ಮಲ್ಟಿಪಲ್ ಅಕೌಂಟ್ಸ್ಗಳನ್ನು ನಾವು ಓಪನ್ ಮಾಡಿದ್ದೀವಿ ಅಂತಂದರೆ ಪ್ರತಿಯೊಂದು ಬ್ಯಾಂಕಲ್ಲೂ ಸಹ ನಾವು ಇಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅಂತ ಮೇಂಟೈನ್ ಮಾಡ್ತಾನೆ ಇರಬೇಕಾಗತ್ತೆ. ಬೇಸಿಕಲಿ ಏನಾಗುತ್ತೆ ಅಂತಂದರೆ ನಾವು ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದೀವಿ ಅಂತಂದರೆ ಒಂದು ಬ್ಯಾಂಕಲ್ಲಿ 5 ಲಕ್ಷ ನಾವು ದುಡ್ಡನ್ನು ಏನು ಇನ್ವೆಸ್ಟ್ ಮಾಡಿರ್ತೀವಿ ಇಲ್ಲ ಏನು ಸೇವಿಂಗ್ಸ್ ಇರುತ್ತೆ ಅಂದರೆ ನಾವು ಸೇವ್ ಮಾಡಿರೋಂಥ ದುಡ್ಡು 5 ಲಕ್ಷವರೆಗೂ ಅಷ್ಟೇ ಬ್ಯಾಂಕ್ಗಳು ಸುರಕ್ಷತೆ ಕೊಡೋದು. ಅಂದರೆ RBI ಅಂಡರಲ್ಲಿ ಬರೋ ಅಂಥ ಎಲ್ಲ ಬ್ಯಾಂಕ್ಗಳಾಗಿರ್ಬೋದು, ICICI ಆಗಿರ್ಬೋದು, SBI ಆಗಿರ್ಬೋದು, ಯಾವುದೇ ಬ್ಯಾಂಕ್ಗಳಾಗಿರ್ಬೋದು, ಆ ಬ್ಯಾಂಕ್ಗಳು ಒಂದು ಕಸ್ಟಮರ್ ಏನು ದುಡ್ಡನ್ನು ಸೇವ್ ಮಾಡಿರ್ತಾನೋ 5 ಲಕ್ಷವರೆಗೂ ಅಷ್ಟೇ ಸುರಕ್ಷತೆ ಕೊಡುತ್ತೆ. ಸಡನ್ ಆಗಿ ಏನಾದರೂ ಬ್ಯಾಂಕ್ ಕರಪ್ಟ್ ಆಗೋಗುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ನೀವು 5 ಲಕ್ಷಕ್ಕಿಂತ ಎಷ್ಟೇ ದುಡ್ಡನ್ನು ಬ್ಯಾಂಕಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ರು ಸಹ ನಿಮಗೆ 5 ಲಕ್ಷಕ್ಕೆ ಮಾತ್ರ ಬ್ಯಾಂಕ್ ಸುರಕ್ಷತೆ ಕೊಡುತ್ತೆ. ಅಂದರೆ ನಿಮ್ಮ ದುಡ್ಡು 5 ಲಕ್ಷ ಮಾತ್ರ ವಾಪಸ್ ಕೊಡುತ್ತೆ. ಹಾಗಿದ್ರೆ 20 ಲಕ್ಷ, 30 ಲಕ್ಷ, 40 ಲಕ್ಷ ಎಲ್ಲ ಬ್ಯಾಂಕಲ್ಲಿ ಸೇವ್ ಮಾಡ್ಕೊಂಡಿರೋರೆಲ್ಲ ಎಲ್ಲರ ದುಡ್ಡು ಕೂಡ ಜೀರೋ ಆಗೋಗುತ್ತೆ. ನಿಮ್ಮ 30 ಲಕ್ಷಕ್ಕೆ ಯಾರೂ ಸಹ ಒಂದು ಗ್ಯಾರಂಟಿನ ಕೊಡಲ್ಲ, 5 ಲಕ್ಷ ಮಾತ್ರ ವಾಪಸ್ ಕೊಡ್ತಾರೆ. ಅಂದ್ರೆ ಯಾವುದೇ ಬ್ಯಾಂಕ್ಗಳಾಗಿರ್ಬೋದು, ಈ ಎಲ್ಲಾ ಬ್ಯಾಂಕ್ಗಳು ಸಹ RBI ಕೆಳಗ್ ಬರುತ್ತೆ ಅಂತ ನಾನು ಹೇಳಿದೆ. ಅವರೆಲ್ಲ ನಿಮಗೆ 30 ಲಕ್ಷ 40 ಲಕ್ಷ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀರಾ ಅಂತಂದ್ರೆ ಆ ಪೂರ್ತಿ ದುಡ್ಡನ್ನ ಸೆಟಲ್ ಮಾಡ್ತೀನಿ ಅಂತ ಯಾರು ಕೂಡ ಪ್ರಾಮಿಸ್ ಮಾಡಲ್ಲ. ಬ್ಯಾಂಕ್ ಕರಪ್ಟ್ ಆದ್ರೆ ನಿಮ್ಮ ಕೇವಲ 5 ಲಕ್ಷ ದುಡ್ಡು ಮಾತ್ರ ವಾಪಸ್ ಬರುತ್ತೆ. ಪ್ರತಿ ಬ್ಯಾಂಕಲ್ಲೂ ನೀವು ಇಷ್ಟಿಷ್ಟಂತ ದುಡ್ಡನ್ನ ಸೇವ್ ಮಾಡಿರ್ತೀರಾ, ಅವಾಗ ಏನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಏನೇ ಬ್ಯಾಂಕ್ ಕರಪ್ಟ್ ಆದ್ರೂ ಒಂದೊಂದು ಬ್ಯಾಂಕಲ್ಲೂ ಸಹ ನೀವು ಸೇವ್ ಮಾಡಿರೋದ್ರಲ್ಲಿ 5-5 ಲಕ್ಷ ನಿಮ್ಗೆ ವಾಪಸ್ ಬರುತ್ತೆ. ಅಂದ್ರೆ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ ಅಂತ.
ಯಾಕೆಂದ್ರೆ ಪ್ರತಿಯೊಬ್ಬರೂ ಒಂದೇ ಬ್ಯಾಂಕ್ ಅಲ್ಲಿ ಜಾಸ್ತಿ ದುಡ್ಡನ್ನ ಸೇವ್ ಮಾಡೋದಕ್ಕಿಂತ ನೀವು ಪ್ರತಿ ಬ್ಯಾಂಕ್ ಅಲ್ಲೂ ಇಷ್ಟಿಷ್ಟು ಲಕ್ಷ ಅಂತ ಹಾಕಿದ್ದಲ್ಲಿ ಬ್ಯಾಂಕ್ ಕ್ರಾಫ್ಟ್ ಆದ್ರೂ ಕೂಡ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗಲ್ಲ. ಅಂದ್ರೆ ಇಲ್ಲಿ ನಾ ನಿಮ್ಗೆ ಅರ್ಥ ಮಾಡಿಸ್ತಿರೋದು ಏನು ಅಂತಂದ್ರೆ, ಒಂದು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ನೀವಲ್ಲಿ 20 ಲಕ್ಷ ಹಾಕೋದ್ರಿಂದ ಅದನ್ನೇ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ನೀವು 5-5 ಲಕ್ಷ ಹಾಕೋದ್ರಿಂದ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಆದ್ರೆ ಇದರಿಂದ ಆಗುವಂತ ಅಡ್ವಾಂಟೇಜಸ್ ಏನು ಹಾಗೆ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನು ಕೂಡ ನಾ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಈಗ ನೀವು ಅನ್ಕೊಳ್ಬಹುದು, ನನ್ನ ಹೆಸರಲ್ಲಿ ಇಷ್ಟೊಂದು ದುಡ್ಡು ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ, ಅದೇ ನಾನು ನನ್ನ ಹೆಂಡತಿ ಮಕ್ಕಳು ಇಲ್ಲ ತಂದೆ ತಾಯಿ ಹೆಸರಲ್ಲಿ ಹಾಕ್ಬೋದಾ ಅಂತಿದ್ರೆ, ಖಂಡಿತವಾಗ್ಲೂ ಆ ಪ್ರಶ್ನೆಗೆ ಉತ್ತರ ಇದೆ. ನೀವು ದುಡ್ಡನ್ನ ಸೇವಿಂಗ್ಸ್ ಮಾಡಿ ಹಾಕ್ಬೋದು. ನಿಮ್ಮ ಒಬ್ಬರ ಹೆಸರಲ್ಲೇ ಜಾಸ್ತಿ ಉಳಿತಾಯ ಮಾಡೋದ್ರಿಂದ, ಹೆಂಡತಿ ಮಕ್ಕಳು ತಂದೆ ತಾಯಿ ಹೆಸರಲ್ಲಿ ದುಡ್ಡನ್ನ ಸೇವ್ ಮಾಡೋದ್ರಿಂದ ನಿಮ್ಮ ದುಡ್ಡಿಗೆ ಖಂಡಿತವಾಗ್ಲೂ ಸುರಕ್ಷತೆ ಇರುತ್ತೆ. ಹಾಗಿದ್ರೆ ಒಂದು ಬ್ಯಾಂಕ್ ಅಕೌಂಟ್ ಇರೋದ್ರಿಂದ ಅಥವಾ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇರೋದ್ರಿಂದ ಅನಾನುಕೂಲ ಹಾಗೂ ಅನುಕೂಲಗಳು ಯಾವ್ದಾವ್ದು ಆಗ್ಬೋದು ಅನ್ನೋದನ್ನ ನಾವೀಗ ನೋಡೋಣ. ಈಗ ಎಲ್ಲೇ ನೋಡಿ UPI ಟ್ರಾನ್ಸಾಕ್ಷನ್ಸ್ ಕಾಲ ಅಂದ್ರೆ, ನಾವೊಂದು ಟೀ ಕುಡಿಯಕ್ ಹೋದ್ರು ಅಥವಾ ಪೆನ್ ಪರ್ಚೇಸ್ ಮಾಡಕ್ ಹೋದ್ರು, ಶಾಪಿಂಗ್ ಮಾಡಕ್ ಹೋದ್ರು ಅಷ್ಟೇ, ಯಾಕೆ ಎಳ್ಳೀರ್ ಕುಡಿದ್ರು ಸಹ ಪ್ರತಿಯೊಬ್ಬರಿಗೂ ಗೂಗಲ್ ಪೇ ಫೋನ್ ಪೇ ಅಂತ UPI ಟ್ರಾನ್ಸಾಕ್ಷನ್ಸ್ ನ ಮಾಡ್ತಿರ್ತೀವಿ. ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು UPI ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಕನೆಕ್ಟ್ ಮಾಡಿದೀವಿ ಅಂತಂದ್ರೆ, ಆ ಬ್ಯಾಂಕ್ದ ಏನಾದ್ರೂ ಸರ್ವರ್ ಡೌನ್ ಆಯ್ತು ಅಂತಂದ್ರೆ, ಮಲ್ಟಿಪಲ್ ಅಕೌಂಟ್ಸ್ ಇದೆ ಅಂತಂದ್ರೆ, ಆ ಬ್ಯಾಂಕ್ ಅಕೌಂಟ್ಗಳನ್ನ ನಾವು ಇಲ್ಲಿ ಕನೆಕ್ಟ್ ಮಾಡಿದಲ್ಲಿ, ಎಕ್ಸ್ ಬ್ಯಾಂಕ್ ಸರ್ವರ್ ಡೌನ್ ಇತ್ತು ಅಂತಂದ್ರೆ ವೈ ಬ್ಯಾಂಕ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ನ ಮಾಡಬಹುದು. ಮಲ್ಟಿಪಲ್ ಅಕೌಂಟ್ಸ್ ಇರೋದ್ರಿಂದ ಈ ರೀತಿ ನಿಮ್ಗೆ ಅನುಕೂಲ ಇರುತ್ತೆ. ಅದೇ ರೀತಿ ನಾವೊಂದು ಭಾರತದ ಸಿಟಿಸನ್ ಆಗಿದ್ದೀವಿ ಅಂತಂದ್ರೆ, ಅದು ನಮ್ಮ ಇನ್ಕಮ್ ಒಂದು 7 ಲಕ್ಷಕ್ಕಿಂತ ಜಾಸ್ತಿ ಇದೆ, ಅಥವಾ ನಾವು ಪ್ರತಿ ವರ್ಷ ITನ ಫೈಲ್ ಮಾಡ್ಕೊಂಡು ಬರ್ತಿದ್ದೀವಿ ಅಂತಂದ್ರೆ, ಒಂದು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ನಮಗೆ ITಟ್ರಾನ್ಸಾಕ್ಷನ್ ತುಂಬಾ ಸ್ಮೂತ್ ಆಗಿ ಆಗುತ್ತೆ. ಅಂದ್ರೆ ITಟ್ರಾನ್ಸಾಕ್ಷನ್ಸ್ ನ ನೀವು ಮಾಡಬೇಕಾದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನ ಖಂಡಿತವಾಗ್ಲೂ ಕೇಳ್ತಾರೆ. ಅವಾಗ ಏನಾಗುತ್ತೆ, ನೀವು ಒಂದು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಗಳೇನಿದೆ ಅಂದ್ರೆ, ನೀವು ಯಾವ್ಯಾವ್ದನ್ನ ಟ್ರಾನ್ಸಾಕ್ಷನ್ ಮಾಡಿದೀರಾ ಅನ್ನೋದನ್ನ ಆರಾಮಾಗಿ ನೀವು ಒಂದು ಸ್ಟೇಟ್ಮೆಂಟ್ ಮುಖಾಂತರ ITಫೈಲ್ ಮಾಡೋದಕ್ಕೆ ಕಳಿಸಬಹುದು. ಅದೇ ನಿಮ್ಮಲ್ಲಿ ಮಲ್ಟಿಪಲ್ ಅಕೌಂಟ್ಸ್ ಇದ್ದಾಗ ಪ್ರತಿಯೊಂದನ್ನು ಸಹ ಜಂಜಾಟದಿಂದ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ ITರಿಟರ್ನ್ಸ್ ನ ಫೈಲ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು, ಆದ್ರೆ ಅಂತ ದೊಡ್ಡ ಸಮಸ್ಯೆ ಏನೂ ಇಲ್ಲ. ನೋಡಿ, ಯಾರು ಸಹ ನಿಮ್ಮಲ್ಲಿ 16 ಬ್ಯಾಂಕ್ ಅಕೌಂಟ್ಗಳು ಇರಬಾರ್ದು ಅಂತ ಯಾರು ಕೂಡ ಒಂದು ಪ್ರಶ್ನೆನ ಹಾಕಲ್ಲ. ಆದ್ರೆ ನೀವು ಬ್ಯಾಂಕ್ ಅಕೌಂಟ್ಗಳನ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸೇವಿಂಗ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ನಿಂತಿರತ್ತೆ. ಅದೇ ಇವಾಗ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂತ ಅನ್ಕೊಳ್ಳೋಣ, ಆಗ ನಮ್ಗೆ ಅಲ್ಲೊಂದು ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ನ ಕೊಡ್ತಾರೆ. ಅದೇ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇದ್ದಲ್ಲಿ ಒಂದೊಂದು ಬ್ಯಾಂಕ್ ಅಲ್ಲೂ ಸಹ ಡೆಬಿಟ್ ಕಾರ್ಡ್ ಗೆ ಅಂತ ಬಂದಾಗ ಒಂದೊಂದು ಬೆನಿಫಿಟ್ಸ್ ಗಳಿರುತ್ತೆ. ಆಗೇನ್ ಮಾಡ್ತೀವಿ, ಎಲ್ಲಾ ಕಡೆಯಿಂದನೂ ನಂಗೆ ಡೆಬಿಟ್ ಕಾರ್ಡ್ ಗಳು ಸಿಗತ್ತೆ, ಕ್ರೆಡಿಟ್ ಕಾರ್ಡ್ ಗಳು ಸಿಗತ್ತೆ ಅಂತ ಮಲ್ಟಿಪಲ್ ಅಕೌಂಟ್ಸ್ ನ ಓಪನ್ ಮಾಡ್ತೀವಿ. ಅಂದ್ರೆ ಒಂದು ಬ್ಯಾಂಕ್ ಅಲ್ಲಿ ಸಿಗೋ ಬೆನಿಫಿಟ್ಸ್ ಗಳಿಗಿಂತ ಬೇರೆ ಬೇರೆ ಬ್ಯಾಂಕ್ ಅಲ್ಲೂ ಬೇರೆ ಬೇರೆ ಬೆನಿಫಿಟ್ಸ್ ಇರುತ್ತೆ ಅಂತ ಪ್ರತಿಯೊಂದು ಕಡೆನೂ ನಾವು ಒಂದು ಗೋಲ್ಡ್ ಡೆಬಿಟ್ ಕಾರ್ಡ್ ಅಂತೂ ಅಪ್ಲೈ ಮಾಡೇ ಮಾಡ್ತೀವಿ ಅಲ್ವಾ. ಅಂದ್ರೆ ಎಲ್ಲಾ ಡೆಬಿಟ್ ಕಾರ್ಡ್ ಗಳಿಂದನೂ ನಮ್ಗೆ ಬೆನಿಫಿಟ್ಸ್ ಜಾಸ್ತಿ ಸಿಗ್ಲಿ ಅಂತ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದೊಂದು ಡೆಬಿಟ್ ಕಾರ್ಡ್ಗೂ ಕೂಡ ವರ್ಷಕ್ಕೆ ಅಂದ್ರೆ ಆನ್ಯುಯಲ್ ಶುಲ್ಕ ಅಂತ ಏನ್ ಹೇಳ್ತಾರೆ, ಅದು 800 ರುಪೀಸ್ ಚಾರ್ಜ್ ಮಾಡ್ತಾರೆ ಅಂತಂದ್ರೆ, ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಒಂದು 6 ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಪ್ರತಿಯೊಂದರಲ್ಲೂ ದುಡ್ಡು ಕಟ್ ಆಗ್ತಿದೆ ನಿಮ್ಮ ಡೆಬಿಟ್ ಕಾರ್ಡ್ಗೆನೆ ಅಂತಂದ್ರೆ, ಅದು ಒಂದು ಅನ್ನೆಸೆಸರಿ ಖರ್ಚು ಅಂತಾನೆ ಹೇಳ್ಬೋದು. ಅದೇ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ನಿಮಗೆ ಆ ಡೆಬಿಟ್ ಕಾರ್ಡ್ಗೆ 800 ರೂಪಾಯಿ ಮಾತ್ರ ಖರ್ಚಾಗ್ತಿರತ್ತೆ. ಇದೆಲ್ಲ ಓಕೆ, ದೊಡ್ಡ ಚಾಲೆಂಜ್ ಏನಪ್ಪ ಅಂತಂದ್ರೆ, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇದ್ದಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸವಾಲು. ಬೆಂಗಳೂರು ಅಂತ ಒಂದು ದೊಡ್ಡ ನಗರದಲ್ಲಿ ನಾವು ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತೀವಿ ಅಂತಂದ್ರೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ 10,000 ನ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಈಗ ನನ್ನಲ್ಲಿ ಒಂದು ಎಕ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಅಲ್ಲಿ 10,000 ಇದೆ ಅಂದ್ರೆ ನಾನೊಂದು ಸ್ಯಾಲರಿ ಎಲ್ಲ ಕಟ್ಟಾಗಿ ಇಲ್ಲ ಬೇರೆ ಯಾವುದೋ ಎಕ್ಸ್ಪೆನ್ಸಸ್ ಕಟ್ಟಾಗಿ 20,000 ಇದೆ ಅಂತಂದ್ರೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ ನ ಬಿಟ್ಟು ಇನ್ನೂ ನನಗೆ 10,000 ಇದೆ. ಅದೇ ನನ್ನ ಹತ್ರ ಒಂದು 6 ಬ್ಯಾಂಕ್ ಅಕೌಂಟ್ಗಳಿದೆ ಅಂತಂದ್ರೆ, ಪ್ರತಿ ಬ್ಯಾಂಕ್ ಅಲ್ಲೂ 10,000 ಮೇಂಟೈನ್ ಮಾಡಬೇಕು ಅಂತಂದ್ರೆ 60,000 ಅಲ್ಲೇ ಹೋದ್ರೆ ನಾನು ಹೇಗೆ ಬ್ಯಾಲೆನ್ಸ್ ಮಾಡಕ್ ಆಗತ್ತೆ? ಅದು ಅಲ್ಲದೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಇಷ್ಟು ಫೈನ್ ಚಾರ್ಜಸ್ ಅಂತ ಹಾಕ್ತಾನೆ ಇರ್ತಾರೆ. ನಾವೇನ್ ಮಾಡ್ತೀವಿ, ಎಲ್ಲಾ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತೀವಿ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ ಆಗಲ್ಲ ಅಂತ 10,000 ವಾಪಸ್ ತಗೊಳ್ತೀವಿ. ಅವ್ರ ಫೈನ್ ಹಾಕಿ ಹಾಕಿ ಕಡೆಗೆ ಒಂದು ದಿನ 2 ವರ್ಷನೋ 3 ವರ್ಷನೋ ಅಪ್ಪಿ ತಪ್ಪಿ ಆ ಬ್ಯಾಂಕ್ ಗೆ ದುಡ್ಡು ಬಿತ್ತು ಅಂದ್ರೂ ಕೂಡ ಬಡ್ಡಿ ಸಮೇತ ಎಲ್ಲಾನು ಕೂಡ ವಸೂಲ್ ಮಾಡ್ತಾರೆ. ನನಗೆ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಬೇಡ, ಇರೋ ಒಂದು ಬ್ಯಾಂಕ್ ಅಕೌಂಟ್ ಸಾಕು, ಇರೋದನ್ನೆಲ್ಲ ನಾನು ಡಿಲೀಟ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೂ ನೀವೊಂದು ಫಾರ್ಮ್ ತಗೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಬ್ಯಾಂಕ್ ಅವರು ನಿಮ್ಮ ಒಂದು ಅಕೌಂಟ್ ಏನಿರುತ್ತೆ ಅದನ್ನ ಅವರು ಕ್ಯಾನ್ಸಲ್ ಮಾಡಲೇಬೇಕು. ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಚಾಲ್ತಿ ಇಲ್ದಿರೋ ಎಷ್ಟೋ ಬ್ಯಾಂಕ್ ಅಕೌಂಟ್ಗಳಾಗಿರ್ಬೋದು ನೀವು ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಒಂದು ಫಾರ್ಮ್ ನ ಕೊಟ್ಟು ಸಬ್ಮಿಟ್ ಮಾಡಿ ಅಕೌಂಟ್ನ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂತಂದ್ರೆ ಫೈನ್ ಚಾರ್ಜಸ್ ಹಾಕ್ತಾನೆ ಇರ್ತಾರೆ. ನಿಮಗೆ ಒಂದು
ಅಕೌಂಟ್ ನ ಓಪನ್ ಮಾಡ್ತೀರಾ ಅಥವಾ 3 ಅಕೌಂಟ್ ನ ಓಪನ್ ಮಾಡ್ತೀರಾ ಅದು ನಿಮ್ಮ ಪರ್ಸನಲ್ ವಿಶ್. ಯಾರು ಸಹ ನೀವು ಇಷ್ಟ ಅಕೌಂಟ್ ನ ಓಪನ್ ಮಾಡಬಾರದು ಅಂತ ಕೇಳೋ ಅಂತ ಅವಶ್ಯಕತೆನೇ ಇಲ್ಲ. ಆದ್ರೆ ಇಲ್ಲಿ ನಾನು ನಿಮಗೆ ಒಂದು ಅಕೌಂಟ್ ಇಂದ ಹಾಗೂ ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಇಂದ ಆಗುವಂತಹ ಅನುಕೂಲ ಹಾಗೂ ಅನಾನುಕೂಲಗಳನ್ನ ನಾನು ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮಲ್ಲಿ ಇನ್ನೂ ಸ್ವಲ್ಪ ಜನ ಇರ್ತಾರೆ, ಏನಪ್ಪಾ ಅಂತ ಅಂದ್ರೆ ಸ್ಯಾಲ್ರಿಗೊಂದು ಅಕೌಂಟ್ ನ ಓಪನ್ ಮಾಡ್ತಾರೆ, ಹಾಗೆ ಸೇವಿಂಗ್ಸ್ಗೆ ಒಂದು ಅಕೌಂಟ್ ನ ಓಪನ್ ಮಾಡ್ತಾರೆ, ಎಕ್ಸ್ಪೆನ್ಸಸ್ಗೊಂದು ಅಕೌಂಟ್ ನ ಓಪನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ಗೊಂದು ಅಕೌಂಟ್ ನ ಓಪನ್ ಮಾಡ್ತಾರೆ, ಹಾಗೆ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸ್ ಏನಾದರೂ ಆಗ್ತಿದೆಯಾ ಅದಕ್ಕೊಂದು ಅಕೌಂಟ್ ನ ಓಪನ್ ಮಾಡ್ತಾರೆ. ಹೀಗೆ ಮಲ್ಟಿಪಲ್ ಅಕೌಂಟ್ಸ್ ಇರೋದು ಖಂಡಿತವಾಗ್ಲೂ ಓಕೆ, ನಿಮ್ಮ ಕೈಯಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಿದೆ ಅಂತಂದರೆ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್. ಆದರೆ ನನಗೆ ಒಂದು ಅಕೌಂಟ್ ಇದ್ದರೆ ಸಾಕು, ನನಗೆ ಮಲ್ಟಿಪಲ್ ಅಕೌಂಟ್ಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು ಅಕೌಂಟಲ್ಲೇ ನಾನು 150,000 ಅಥವಾ 30,000 ಇಲ್ಲ 20,000ವರೆಗೂ ದುಡ್ಡು ಹಾಕ್ಕೊಳ್ತೀನಿ ಅಷ್ಟನ್ನೇ ಮೇಂಟೈನ್ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ಓಕೆ. ಇಲ್ಲಿ ನಾನು ನಿಮಗೆ ತಿಳಿಸಿರೋದು ಏನು ಅಂತಂದರೆ ಒಂದು ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ 500,000 ಮಾತ್ರ ಒಂದು ಬ್ಯಾಂಕ್ ಅವರು ಸುರಕ್ಷತೆಯನ್ನು ಕೊಡ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಕೌಂಟ್ಗಳನ್ನು ಓಪನ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲ ಬ್ಯಾಂಕ್ ಅಕೌಂಟಲ್ಲೂ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇಮಿಡಿಯೇಟ್ಲಿ ಆ ಅಕೌಂಟ್ನ ಕ್ಯಾನ್ಸಲ್ ಮಾಡಿ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಸೇವ್ ಮಾಡಿ. ಇಲ್ಲ ಅಂತಂದರೆ ಎಲ್ಲಾದರೂ ಒಂದು ಕಡೆ ನಿಮಗೆ ಅದು ಸೇಫಾಗಿ ಕಾಣುತ್ತೆ ಅಂತಂದರೆ ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಕೂತಿರೋ ಜಾಗದಲ್ಲೇ ನಾವು ಯಾವಾಗಲೂ ದುಡ್ಡನ್ನು ದುಡಿಯೋದಕ್ಕಿಂತ ದುಡ್ಡು ನಮ್ಮನ್ನು ದುಡಿತಿರಬೇಕು. ಸಮಯನೇ ದುಡ್ಡು ಅಂತ ಹೇಳ್ತಾರೆ. ಸೊ ನಿಮ್ಮ ಸಮಯನ ಹೇಗೆ ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಗೆ ಏನಾದರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಅದನ್ನು ತಗೊಂಡು ನಾನು ಸ್ಪೆಷಲ್ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹಾಗೆಯೇ ಫ್ರೀಡಮ್ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲೂ 1,000 ಹೆಚ್ಚಿನ ಕೋರ್ಸ್ಗಳಿದೆ. ನಿಮಗೆ ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಸಕ್ಸಸ್ಫುಲ್ ಆಗಿರೋಂಥ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ನಾನು ನಿಮ್ಮ ಚಂದನ, ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.